ಮೇಲ್ನೋಟಕ್ಕೆ ಗೊತ್ತಾಗಿದೆ. ಓಕೆ ಮಂಜು, ಮತ್ತೆ ಮಾಹಿತಿನ ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ತಪ್ಪೊಪ್ಪಿಕೊಳ್ತಾ ಇದ್ದಾರೆ ಆರ್ ಓಗಳು, ತಪ್ಪು ಮಾಡಿಸಿದ್ಯಾರು ಹೇಳ್ತಾ ಇಲ್ಲ. ಬಂಧಿತರ ಅಕೌಂಟ್ ಫೋನ್ ಚೆಕ್, ಕುಟುಂಬಸ್ಥರಿಗೆ ಕಾಕಿ ಡ್ರಿಲ್, ರಾಜಕಾರಣಿಗಳ ಪಾತ್ರ ಖಚಿತ, ಹೆಸರು ಹೇಳೋಕೆ ಭಯ, ವೋಟರ್ ಗೇಟ್ ರಹಸ್ಯ. ಆರೋಗಳ ಬಂಧನ ಚಿಲುಮೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಪೊಲೀಸರ ಮುಂದೆ ತಪ್ಪನ್ನ ಒಪ್ಪಿಕೊಳ್ತಾ ಇದ್ದಾರೆ ಆರೋಗಳು, ಆದ್ರೆ ತಪ್ಪಿನ ಮೂಲ ಮಾತ್ರ ಬಿಟ್ಕೊಡ್ತಾ ಇಲ್ವಂತೆ. ಆರ್ಒ ಮತ್ತು ಎಆರ್ಒಗಳು ಟೋಟಲ್ ಆಗಿ 4 ಜನರನ್ನ ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಆರ್ಒಗಳು, ಒಬ್ಬ ಎಆರ್ಒ ಇರುವಂತದ್ದು. ಕಾರ್ಡ್ ಕೊಡ್ಲಿಕ್ಕೆ ಹೇಳಿದ್ಯಾರು ಅಂತ ಬಾಯಿ ಬಿಡ್ತಾ ಇಲ್ವಂತೆ. ಆರ್ಒಗಳ ಬಂಧನದ ಬೆನ್ನಲ್ಲೇ ಅವರ ಹಿಸ್ಟ್ರಿಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಬಂಧಿತರ ಮೊಬೈಲ್ನಲ್ಲೂ ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ವಂತೆ ಸಾಕ್ಷ್ಯ. ಯಾಕೆಂದ್ರೆ ಇದು ಆರ್ಒಗಳು ಅಥವಾ ಎಆರ್ಒಗಳು. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಥವಾ ಇನ್ನೊಬ್ಬ ಯಾವುದೋ ಒಬ್ಬ ಅಧಿಕಾರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಾಗ್ಲಿ, ಪರಿಷ್ಕರಣೆ ಮಾಡುವಂತದ್ದಾಗ್ಲಿ, ಅಥವಾ ಕೆಲವರನ್ನ ಬಿಡುವಂತದ್ದಾಗ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಹೆಸರುಗಳನ್ನ ಬಿಟ್ಟಿದ್ದಾರೆ, ಏನಾಗಬೇಕಾಗಿದೆ ಅಂತ ಪ್ರಶ್ನೆ ಬರುತ್ತೆ. ಇದರೆಲ್ಲದರ ಲಾಭ ಇರುವಂತದ್ದು ರಾಜಕಾರಣಿಗಳಿಗೆ. ಆ ರಾಜಕಾರಣಿ ಯಾರು ಅನ್ನುವಂಥದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಇಲ್ಲಿ ಆರ್ವಗಳ ಸಂಪರ್ಕದಲ್ಲಿದ್ದಂಥವ್ರು ಯಾರು, ಯಾರ ಮೇಲೆ ಫೋಕಸ್ ಮಾಡಲಾಗಿತ್ತು, ಯಾರು ಇದನ್ನ ಹೇಳಿ ಮಾಡಿಸ್ತಾ ಇದ್ದಿದ್ದಂಥದ್ದು, ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಕುಟುಂಬಸ್ಥರು ಸಂಬಂಧಿಕರ ಅಕೌಂಟ್ ಪರಿಶೀಲನೆ ಮಾಡಲಾಗ್ತದೆ. ಆರ್ವಗಳು ಮತ್ತೆ ಎಆರ್ಒ ಯಾರು ಬಂಧನ ಆಗಿದ್ದಾರೆ ಅವರದ್ದು, ನಾ ದೊಡ್ಡವರು ರಾಜಕಾರಣಿಗಳು ಇದ್ದಾರಾ ಅಂತ ಪರಿಶೀಲನೆ ಮಾಡಲಾಗ್ತದೆ. ಇದ್ದೇ ಇರ್ತಾರೆ, ಬಟ್ ಅವ್ರ ಹೆಸರು ಹೊರಗೆ ಬರುತ್ತಾ ನೋಡಬೇಕಾಗಿದೆ. ಬಂಧಿತರು ಆರ್ಒ ಎಆರ್ಒಗಳು ಹಣ ಪಡೆದು ಕೆಲಸವನ್ನ ಮಾಡಿಕೊಟ್ಟಿರುವಂತ ಶಂಕೆ ಇದೆ. ಹೀಗಾಗಿ ಆರ್ಒಗಳ ಅಕೌಂಟ್ಸ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ. ಅವರ ಅಕೌಂಟ್ಸ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ, ಅವರ ಸಂಬಂಧಿಕರ ಅಕೌಂಟ್ಸ್ ಅನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜುನಾಥ್, ಆರ್ಒ ಮತ್ತು ಎಆರ್ಒ ಬಂಧನ ಆಗಿದೆ, ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇವರು ಪುಕ್ಸಟ್ಟೆ ಅಂತೂ ಮಾಡೋರಂತಾರಲ್ಲ, ದುಡ್ಡು ಕೊಟ್ರೆ ಏನು ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಆಗಿರುವಂತ ಅಧಿಕಾರಿಗಳಿದ್ದಾರೆ ಬಿಬಿಎಂಪಿಯಲ್ಲಿ. ಅಂಥದ್ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 10,000 20,000 30,000ವರೆಗೂ ಕೂಡ ಮತದಾರರ ಹೆಸರು ಕೈ ಬಿಟ್ಟಲಾಗಿರುವಂಥದ್ದು, ಕೆಲವರ ಹೆಸರನ್ನ ಸೇರಿಸಲಾಗಿದೆ. ಇಂಥ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ರಾಜಕಾರಣಿಗಳ ಪ್ರೆಜರಂತೂ ಇದ್ದೇ ಇದೆ. ಯಾರಾದರೂ ಒಬ್ಬರಾದರೂ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರ, ಏನ್ ಹೇಳ್ತಾ ಇದ್ದಾರೆ ವಿಚಾರಣೆ ಮಾಡಬೇಕಾದ್ರೆ? ಪೃಥ್ವಿ, ನೀವು ಹೇಳಿದಂಗೆ ಇಲ್ಲಿ ರಾಜಕಾರಣಿಗಳ ಒಂದು ಪ್ರಭಾವ ಮತ್ತು ರಾಜಕಾರಣಿಗಳ ಒಂದು ಒತ್ತಡ ಇರಬಹುದು ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಈಗ ಇರುವಂತಹ ಒಂದು ಅನುಮಾನ. ಆದ್ರೆ ಅನುಮಾನ ಒಂದು ಕನ್ಫರ್ಮ್ ಆಗಬೇಕು ಅಂದ್ರೆ ಒಂದಷ್ಟು ಎವಿಡೆನ್ಸ್ ಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ, ಆ ಒಂದು ಎವಿಡೆನ್ಸ್ಗೋಸ್ಕರ ಪೊಲೀಸರಿಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ 3 ಜನ ಆರ್ಒಗಳು ಮತ್ತು ಓರ್ವ ಎಆರ್ಒ ಏನಿದ್ದಾರೆ ಅವರ ಒಂದು ಮೊಬೈಲ್ ಫೋನ್ಗಳನ್ನು ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಟೈಮ್ ಅಲ್ಲಿ ಆರ್ಒಗಳು ಹೇಳಿರುವಂತಹದ್ದು, ಹೌದು ನಾವು ಅಕ್ರಮವನ್ನ ಮಾಡಿದೀವಿ, ನಾವೇ ಬಿಎಲ್ಒ ಕಾರ್ಡ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದೀವಿ, ಅದರಲ್ಲಿರುವಂತಹ ಸೀಲು ಮತ್ತು ಸೈನ್ ಎರಡೂ ಕೂಡ ನಮ್ದೇ ಅನ್ನುವಂತ ಒಂದು ತಪ್ಪೊಪ್ಪಿಗೆಯನ್ನು ಕೂಡ ಪೊಲೀಸರ ಮುಂದೆ ಹೇಳಿರುವಂತಹದ್ದು. ಆದರೂ ಕೂಡ ಅಷ್ಟೇ, ಇವರಿಗೆ ತಪ್ಪು ಮಾಡೋದಕ್ಕೆ ಹೇಳಿದಂತವ್ರು ಯಾರು, ಒಂದು ವೇಳೆ ಏನಾದ್ರೂ ಇವರ ಮೇಲಿರುವಂತಹ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಬಿಎಲ್ಒ ಕಾರ್ಡ್ ಇಶ್ಯೂ ಮಾಡೋಕೆ ಹೇಳಿದ್ರ, ಅಥವಾ ಮತದಾರರ ಒಂದಷ್ಟು ಮಾಹಿತಿಯನ್ನ ಡಿಲೀಟ್ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಯಾರಾದ್ರೂ ಇವರಿಗೆ ಪ್ರೆಷರ್ ಹಾಕಿದ್ರ, ಅಥವಾ ರಾಜಕಾರಣಿಗಳೇನಾದ್ರೂ ಇವರಿಗೆ ಒತ್ತಡವನ್ನು ಹಾಕಿದ್ರ ಅಂತ ಸಾಕಷ್ಟು ಅನುಮಾನಗಳಿದೆ. ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತಹದ್ದು, ಈ ಒಂದು 2022 ಫೆಬ್ರವರಿಯಿಂದಲೂ ಕೂಡ ಅಷ್ಟೇ ಇವರು ಬಿಎಲ್ಒ ಕಾರ್ಡ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಬಹುತೇಕ ಇವರು ಜನವರಿ ಮತ್ತು ಕಳೆದ ವರ್ಷದ ಡಿಸೆಂಬರ್ ನಲ್ಲಿ ಇವ್ರು ಯಾರಾದ್ರೂ ಸಂಪರ್ಕವನ್ನು ಮಾಡಿದ್ರ, ಒಂದು ವೇಳೆ ಏನಾದ್ರೂ ಹಣದ ಆಮಿಷಕ್ಕೊಳಗಾಗಿ ಹಣವನ್ನ ಪಡ್ಕೊಂಡು ಈ ರೀತಿಯಾದಂತ ಒಂದು ಕಾರ್ಡ್ಗಳನ್ನು ಇಶ್ಯೂ ಮಾಡಿದ್ರು ಅನ್ನುವಂತ ಒಂದು ಸಾಕಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಮೂಡಿರುವಂತದ್ದು. ಈ ಕಾರಣಕ್ಕೋಸ್ಕರ ಈ ಒಂದು ಬಿಎಲ್ಒ, ಈ ಒಂದು ಆರ್ಒಗಳು ಮತ್ತು ಎಆರ್ಒ ಏನಿದ್ರೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಕೇವಲ ಅವರು ಬ್ಯಾಂಕ್ ಅಕೌಂಟ್ ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರು ಮತ್ತು ಅವ್ರ ಜೊತೆ ಯಾರು ನಿರಂತರವಾಗಿ ಆಪ್ತರು ಸಂಪರ್ಕದಲ್ಲಿದ್ರು ಅವರ ಒಂದಷ್ಟು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಪೊಲೀಸರು ವೆರಿಫೈ ಮಾಡ್ತಾರೆ. ಜೊತೆಗೆ ಪ್ರಮುಖವಾಗಿ ಕಳೆದ 8 ತಿಂಗಳ ಒಂದು ಅವರ ಕಾಲ್ ಲಿಸ್ಟ್ ಗಳನ್ನು ಕೂಡ ಅಷ್ಟೇ ಪೊಲೀಸರಿಗೆ ತೆಗೆದುಕೊಂಡಿದ್ದು, ಅದರ ಒಂದು ಕಾಲ್ ಲಿಸ್ಟ್ ಅನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿರುವಂತ ಅಂದ್ರೆ ರೆಗ್ಯುಲರ್ ಆಗಿ ಈ ಒಂದು ವಿಚಾರವಾಗಿ ಯಾರು ಇವ್ರ ಜೊತೆ ಸಂಪರ್ಕದಲ್ಲಿದ್ರು, ಅವರ ಆಪ್ತರಾಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಅವರ ಪಿಎಗಳಾಗಿರ್ಬೋದು, ಯಾರು ಇವ್ರ ಜೊತೆ ಸಂಪರ್ಕದಲ್ಲಿದ್ರು, ಯಾರಾದ್ರೂ ಒತ್ತಡವನ್ನು ಹಾಕಿದ್ರೆ, ಯಾರಾದ್ರೂ ಆರ್ಒಗಳನ್ನ ಬಂಧಿಸಲಾಗಿದೆ, ವಿಚಾರಣೆ ಮಾಡಲಾಗಿದೆ, ಅದರ ಜೊತೆಗೆ ಎಆರ್ಒ ಕೂಡ ಬಂಧಿಸಲಾಗಿದೆ. ಮೇಲಿನ ಅಧಿಕಾರಿಗಳು ಹೇಳದೆ ಇವರು ಏನನ್ನು ಕೂಡ ಮಾಡೋದಿಲ್ಲ. ಅದರ ಜೊತೆಗೆ ನಾವು ನೋಡೋದಾದ್ರೆ ಬೆಂಗಳೂರಿನ ಡಿಸಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ, ಎಡಿಒ ಆಗಿದ್ದಂತ ರಂಗಪ್ಪ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ಇವರ ಬಂಧನ ಆಗಿಲ್ಲ, ವಿಚಾರಣೆ ಆಗಿಲ್ಲ, ಆದ್ರೆ ನಿರಂತರವಾಗಿ ಅವರು ಕಾಂಟ್ಯಾಕ್ಟ್ ನಲ್ಲಿದ್ರು ಚಿಲುಮೆ ಸಂಸ್ಥೆ ಜೊತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನ ಮಾತ್ರ ವಿಚಾರಣೆ ಮಾಡ್ತಾ ಇದ್ರೆ ಹೇಗೆ ಸಾಧ್ಯ?
ಸಾಕ್ಷ್ಯ ಹೇಗೆ ಹೊರಗೆ ಬರುತ್ತೆ, ಮತ್ತೆ ಇದರ ಹಿಂದೆ ಇರುವಂತವರು ಕೈವಾಡ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ಎಸ್ ಪೃಥ್ವಿ, ಇಲ್ಲಿ ಆರ್ಒಗಳು ಇದಾರಲ್ಲ, ಇವರು ಮೂರು ಜನ ಆರ್ಒಗಳು ಓರ್ವ ಏರ್ವ, ಇದುವರೆಗೂ ಕೂಡ ಅಷ್ಟೇ, ಯಾರ ಒಂದು ಒತ್ತಡದಿಂದ ನೀವು ಈ ರೀತಿ ಅಂತ ಒಂದು ಕಾರ್ಡ್ ಗಳನ್ನ ಇಶ್ಯೂ ಮಾಡಿದ್ರಿ, ಬಿ ಎಲ್ ಓ ಕಾರ್ಡ್ ಗಳನ್ನ ಇಶ್ಯೂ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು ಅನ್ನುವಂತ ಒಂದು ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡ್ತಿದ್ರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾರು ಹೇಳಿದ್ರು ಅನ್ನುವಂಥಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಅಂತ ಪಕ್ಷದಲ್ಲಿ ಅವರ ಒಂದು ಸ್ಟೇಟ್ಮೆಂಟ್ ನ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ, ಅವರನ್ನು ಕೂಡ ಅಷ್ಟೇ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಮೂರು ಜನ ಆರ್ಒಗಳು ಓರ್ವ ಏರ್ವ ಏನಿದ್ರೆ ಇವರು ಇದುವರೆಗೂ ಕೂಡ ಅಷ್ಟೇ ಯಾವುದೇ ಮೂಲವನ್ನು ಹೇಳ್ತಾ ಇಲ್ಲ, ಬರೀ ನಾವು ತಪ್ಪು ಮಾಡಿದೀವಿ, ನಾವು ಈ ರೀತಿ ಅಂತ ಬಿ ಎಲ್ ಓ ಕಾರ್ಡ್ ಇಶ್ಯೂ ಮಾಡಬಾರ್ದಾಗಿತ್ತು, ನಾವು ಮಾಡಿದೀವಿ, ಸೀಲು ಸೈನ್ ಹಾಕಿರುವಂತದ್ದು ನಾವೇ ಅಂತ ಹೇಳ್ತಿದ್ರೆ, ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಬಿ ಎಲ್ ಓ ಕಾರ್ಡ್ ಅನ್ನ ಕೊಟ್ರಿ? ಹಣವನ್ನೇನಾದ್ರೂ ಪಡ್ಕೊಂಡ್ರ ಅಥವಾ ರಾಜಕಾರಣಿಗಳು ಯಾರಾದ್ರೂ ನಿಮ್ಗೆ ಒತ್ತಡವನ್ನು ಹಾಕಿದ್ರ ಅಂತ ಪಕ್ಷದಲ್ಲಿ ಯಾವುದೇ ರೀತಿ ಅಂತ ಮಾಹಿತಿಯನ್ನು ಕೂಡ ಅಷ್ಟೇ ಕೊಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಕೇವಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇನ್ನು ಬೇರೆ ಇನ್ನಿತರ ವ್ಯಕ್ತಿಗಳು ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದಂತ ವೇಳೆಯಲ್ಲಿ ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಆರ್ಒಗಳು ಮತ್ತು ಎಆರ್ಒ ನ ಮೊಬೈಲ್ ಫೋನ್ ಗಳನ್ನ ಸೀಸ್ ಮಾಡಿಕೊಂಡು ಅದನ್ನ ಎಫ್ಎಸ್ಎಲ್ ಕಳಿಸೋಕೆ ಸಿದ್ಧತೆ ಮಾಡ್ಕೊತಿದ್ರೆ, ಅವರ ಸಿಡಿಆರ್ ಪರಿಶೀಲನೆ ಮಾಡ್ತಿದ್ರೆ, ಒಂದು ವೇಳೆ ಏನಾದ್ರೂ ಇಲ್ಲೇನಾದ್ರೂ ಪೊಲೀಸರಿಗೆ ಅನುಮಾನ ಬಂದು ಯಾವುದೋ ಕೆಳಹಂತದ ಅಧಿಕಾರಿಗಳನ್ನ